Hi friends, Kannada Gizbo.com ge swagata. Previous video dalla nimge Zebronics ara Bluetooth speaker na tilisikottidine. Ivattu kuda na nimge Zebronics ara mattondu portable Bluetooth speaker na tilisikodtaidine. Idu yav speaker anta andre Zebronics ara portable Bluetooth speaker ZEB-prism anta. ಬನ್ನಿ ಹಾಗಾದರೆ ಇಂದಿನ ವಿಡಿಯೋದಲ್ಲ ನಿಮಗೆ ಈ ಸ್ಪೀಕರ್ನ ಅನ್ಬಾಕ್ಸಿಂಗ್ ಮಾಡಿ ಹಾಗೆ ಇದರ ಫೀಚರ್ಸ್ ಮತ್ತು ಸ್ಪೆಸಿಫಿಕೇಶನ್ ಕೂಡ ತಿಳಿಸ್ಕೊಡ್ತೀನಿ. ಇದು ಜೆಬ್ರೋನಿಕ್ಸ್ ನ ಪೋರ್ಟಬಲ್ ಬ್ಲೂಟೂತ್ ಸ್ಪೀಕರ್. ನಿಮಗೆ ಇದರ ಮೇಲ್ಗಡೆ ನೋಡುತ್ತಾ ಇರ್ಬೋದು ZEB-prism ಅಂತ ಕೊಟ್ಟಿದ್ದಾರೆ. ಈ ಬ್ಲೂಟೂತ್ ಸ್ಪೀಕರ್ನ ಮಾಡೆಲ್ ನೇಮ್ ಬಂದು ZEB-prism ಅಂತ. ಇದರಲ್ಲಿ ನಿಮಗೆ ಬಾಕ್ಸ್ ಮೇಲೆ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಇದರಲ್ಲಿ ನಿಮಗೆ ಯಾವ್ಯಾವ ಫಂಕ್ಷನ್ಸ್ ಇದೆ ಅಂತ ಅಂದರೆ ಕಾಲಿಂಗ್ ಫಂಕ್ಷನ್ಸ್ ಕೊಟ್ಟಿದ್ದಾರೆ, ಹಾಗೆ FM ರೇಡಿಯೋ ಕೂಡ ಇದೆ. ನೀವು ಈ ಸ್ಪೀಕರಲ್ಲಿ ನೀವು ಆಕ್ಸ್ ಕೇಬಲ್ ಕೂಡ ಕನೆಕ್ಟ್ ಮಾಡ್ಕೊಬೋದು. ದ ನೆಕ್ಸ್ಟ್ ಮೈಕ್ರೋ SD ಕಾರ್ಡ್ ಸ್ಲಾಟ್ ಕೊಟ್ಟಿದ್ದಾರೆ. ದ ನೆಕ್ಸ್ಟ್ ಇದರಲ್ಲಿ ನೀವು ಬ್ಲೂಟೂತ್ ಮುಖಾಂತರ ನಿಮ್ಮ ಮೊಬೈಲಿಂದ ನೀವು ಇದರಲ್ಲಿ ಸಾಂಗ್ಸ್ ಕೂಡ ಕೇಳ್ಬೋದು. ದ ನೆಕ್ಸ್ಟ್ ಇದರಲ್ಲಿ ನಿಮಗೆ ಮಲ್ಟಿ ಕಲರ್ LED ಲೈಟ್ ಕೂಡ ವರ್ಕ್ ಆಗುತ್ತೆ. ದ ನೆಕ್ಸ್ಟ್ ನೀವು ಮೊಬೈಲೆಲ್ಲ ನೋಡಿರ್ಬೋದು, ನಾವು ಟಚ್ ಸ್ಕ್ರೀನ್ ಥರ ಹೆಂಗೆ ಯೂಸ್ ಮಾಡ್ತೀವೋ ಅದೇ ಥರ ನಿಮಗೆ ಇದರಲ್ಲಿ ಕೆಪಾಸಿಟಿವ್ ಟಚ್ ಕೊಟ್ಟಿದ್ದಾರೆ ನೀವು ಈ ಸ್ಪೀಕರ್ನ ಆಪರೇಟ್ ಮಾಡೋಕ್ಕೆ. ಹಾಗಾದರೆ ಈ ಬಾಕ್ಸ್ನ ಓಪನ್ ಮಾಡಿ ನೋಡೋಣ. ನೀವು ಬಾಕ್ಸ್ ಓಪನ್ ಮಾಡೋಕ್ಕಿಂತ ಮುಂಚೆ ನೋಡಿ, ನಿಮಗೆ ಎಲ್ಲ ಸ್ಪೆಸಿಫಿಕೇಷನ್ ಅಥವಾ ಇದು ಯಾವ ಫಂಕ್ಷನ್ಸ್ ಇದೆ ಅಂತ ನಿಮಗೆ ಬಾಕ್ಸ್ ಮುಂದೆನೆ ಕೊಟ್ಟಿದ್ದಾರೆ. ದ ನೆಕ್ಸ್ಟ್ ನಿಮ್ಮ ಬಾಕ್ಸ್ ಈ ಸೈಡಲ್ಲಿ ನೀವು ನೋಡ್ಬೋದು, ನಿಮ್ಗೆ ಇದರಲ್ಲಿ ಸಮ್ ಬಟನ್ಸ್ ಇದೆ. ಆ ಬಟನ್ಸಲ್ಲಿ ಯಾವ್ಯಾವ ಫಂಕ್ಷನ್ಸ್ ಯಾವ್ಯಾವ ಬಟನ್ಸ್ ವರ್ಕ್ ಆಗುತ್ತೆ ಅನ್ನೋದನ್ನು ನಿಮಗೆ ಈ ಲೆಫ್ಟ್ ಸೈಡಲ್ಲಿ ಕೊಟ್ಟಿದ್ದಾರೆ. ದ ನೆಕ್ಸ್ಟ್ ಈ ಬಾಕ್ಸ್ನ ಓಪನ್ ಮಾಡಿ ನೋಡೋಣ. ಸ್ಪೀಕರ್ ಕೊಟ್ಟಿದ್ದಾರೆ. ದ ನೆಕ್ಸ್ಟ್ ಇಲ್ಲಿ ನಿಮಗೆ ಸ್ಪೀಕರ್ ಹೇಗೆ ಆಪ್ರೇಟ್ ಮಾಡೋದಕ್ಕೆ ಅಂತ ನಿಮಗೆ ಯೂಸರ್ ಮ್ಯಾನ್ಯಲ್ ಕೊಟ್ಟಿದ್ದಾರೆ. ದ ನೆಕ್ಸ್ಟ್ ಚಾರ್ಜಿಂಗ್ಗೋಸ್ಕರ USB ಕೇಬಲ್ ಕೊಟ್ಟಿದ್ದಾರೆ. ದ ನೆಕ್ಸ್ಟ್ ಆಕ್ಸ್ ಕೇಬಲ್ ಕೂಡ ಕೊಟ್ಟಿದ್ದಾರೆ ಕನೆಕ್ಟರ್. ನೋಡಿ, ಈ ಸ್ಪೀಕರ್ನ ನೀವು ಲ್ಯಾಂಪ್ ಆಗಿ ಕೂಡ ಯೂಸ್ ಮಾಡ್ಬೋದು. ಅದು ಹೇಗೆ ಅಂತಂದರೆ, ನಿಮಗೆ ಇಲ್ಲಿ ಮೇಲ್ಗಡೆ ಸಿಲ್ವರ್ ಕಲರಲ್ಲಿ ಇದೆಯಲ್ಲ, ಇಲ್ಲಿ ಮಧ್ಯದಲ್ಲಿ ನಿಮಗೆ LED ಲ್ಯಾಂಪ್ ಬಟನ್ ಕೊಟ್ಟಿದ್ದಾರೆ. ನೀವು ಇದನ್ನು ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿದಾಗ ನಿಮಗೆ ಡಿಫ್ರೆಂಟ್ ಲೈಟ್ ಕಲರ್ ಬರುತ್ತೆ. ಇಲ್ಲಿ ನೀವು ಇದನ್ನು ಟಚ್ ಮಾಡ್ತಾ ಹೋಗ್ತಿದ್ರೆ ನಿಮಗೆ ಡಿಫ್ರೆಂಟ್ ಲೈಟಲ್ಲಿ ನಿಮಗೆ ಕಲರ್ ಡಿಸ್ಪ್ಲೇ ಆಗುತ್ತೆ. ದೆನ್ ನೆಕ್ಸ್ಟ್ ಇಲ್ಲಿ ಇದನ್ನು ನೀವು ಕ್ಯಾರಿ ಕೂಡ ಮಾಡ್ಬೋದು. ಈ ಸ್ಪೀಕರ್ನ ನೀವೇನೋ ಟರ್ನ್ ಮಾಡಿದಾಗ ಲೆಫ್ಟ್ ಸೈಡಲ್ಲಿ ಇಲ್ಲಿ ನಿಮಗೆ ಆಕ್ಸ್ ಕೇಬಲ್ ಕನೆಕ್ಷನ್ ಕೊಟ್ಟಿದ್ದಾರೆ. ದೆನ್ ನೆಕ್ಸ್ಟ್ USB ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ. ದೆನ್ ನೆಕ್ಸ್ಟ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಮೈಕ್ರೋಫೋನ್ ಕನೆಕ್ಟಿವಿಟಿ ಇದೆ. ದೆನ್ ನೆಕ್ಸ್ಟ್ ರೈಟ್ ಸೈಡಲ್ಲಿ ಬಂದರೆ ನಿಮಗೆ SD ಕಾರ್ಡ್ ಕೂಡ ನೀವು ಇದರಲ್ಲಿ ಯೂಸ್ ಮಾಡ್ಬೋದು. ನೀವು ಈ ಸ್ಪೀಕರ್ನ ಟಾಪಲ್ಲಿ ನೋಡ್ತಾ ಇರ್ಬೋದು, ನಿಮಗೆ 1, 2, 3, 4 ಟೋಟಲ್ ಆಗಿ 5 ಬಟನ್ ಕೊಟ್ಟಿದ್ದಾರೆ. ಈ ಎಲ್ಲ ಬಟನ್ಸ್ ನಿಮಗೆ ಕೆಪಾಸಿಟಿವ್ ಟಚ್ಚಲ್ಲಿ ವರ್ಕ್ ಆಗುತ್ತೆ. ದೆನ್ ನೆಕ್ಸ್ಟ್ ಈ ಎಲ್ಲ ಬಟನ್ಸು ಕೂಡ ನಿಮಗೆ ಮಲ್ಟಿ ಫಂಕ್ಷನ್ ಆಗಿ ವರ್ಕ್ ಆಗುತ್ತೆ. ದೆನ್ ನೆಕ್ಸ್ಟ್ ಇದರಲ್ಲಿ ನಾವು ಒಂದೊಂದೇ ಬಟನ್ ಹೇಗೆ ವರ್ಕ್ ಆಗುತ್ತೆ ಅನ್ನೋ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಫಸ್ಟ್ ಇದು ಪವರ್ ಆನ್ ಆರ್ ಆಫ್ ಬಟನ್ನು, ಹಾಗೆ ಇದರಲ್ಲಿ ಇನ್ನೊಂದು ಯಾವ ಫಂಕ್ಷನ್ ವರ್ಕ್ ಆಗುತ್ತೆ ಅಂದರೆ ಪ್ಲೇ ಮತ್ತು ಪಾಸ್ ಮೋಡು ಕೂಡ ಆಗುತ್ತೆ. ದೆನ್ ನೆಕ್ಸ್ಟ್ ಇಲ್ಲಿ ಫಸ್ಟ್ ನಾನು ಇದನ್ನು ಆನ್ ಮಾಡಬೇಕು ಅಂತಂದರೆ ಈ ಪವರ್ ಬಟನ್ನ ಹೋಲ್ಡ್ ಮಾಡಿ ನೋಡಿ. ನಿಮಗೆ ಆನ್ ಆದಾಗ ನೋಡಿ ಬ್ಲೂಟೂತ್ ಆನ್ ಆಯಿತು ಅಂತ ನಿಮಗೆ ಕೇಳಿಸುತ್ತೆ. ಇಲ್ಲಿ ನಿಮಗೆ ಆನ್ ಆದಾಗ ನಿಮಗೆ ಇಲ್ಲಿ LED ಲೈಟು ಬ್ಲಿಂಕ್ ಆಗುತ್ತೆ. ದೆನ್ ನೆಕ್ಸ್ಟ್ ನಿಮಗೆ ಫಾರ್ವರ್ಡ್ ಬಟನ್ ಕೊಟ್ಟಿದ್ದಾರೆ. ದೆನ್ ನೆಕ್ಸ್ಟ್ ಇಲ್ಲಿ ರಿವರ್ಸ್ ಬಟನ್ ಕೊಟ್ಟಿದ್ದಾರೆ. ದೆನ್ ನೆಕ್ಸ್ಟ್ ಇದರಲ್ಲಿ ನೀವು ಫಾರ್ವರ್ಡ್ ಬಟನಲ್ಲಿ ನೀವು ವಾಲ್ಯೂಮ್ ಕೂಡ ಇನ್ಕ್ರೀಸ್ ಮಾಡ್ಬೋದು. ಇಫ್ ಇನ್ ಕೇಸ್ ನೀವೇನಾದರೂ ಲಾಂಗ್ ಪ್ರೆಸ್ ಮಾಡಿದಾಗ ನಿಮಗೆ ವಾಲ್ಯೂಮ್ ಇನ್ಕ್ರೀಸ್ ಆಗುತ್ತೆ. ಇಫ್ ಇನ್ ಕೇಸ್ ನೀವು 1 ಟೈಮ್ ಪ್ರೆಸ್ ಮಾಡಿದಾಗ ನಿಮಗೆ ಸಾಂಗು ಫಾರ್ವರ್ಡ್ ಆಗುತ್ತೆ. ದೆನ್ ನೆಕ್ಸ್ಟ್ ಇಲ್ಲಿ ಈ ಸೈಡ್ ನೋಡ್ಬೋದು, ನಿಮಗೆ ರಿವರ್ಸ್ ಬಟನ್ ಮತ್ತು ಮೈನಸ್ ಕೊಟ್ಟಿದ್ದಾರೆ. ಇದು ಏನು ಅಂತ ಅಂತಂದರೆ, ನೀವು ಏನಾದರೂ ಲಾಂಗ್ ಪ್ರೆಸ್ ಮಾಡಿದಾಗ ವಾಲ್ಯೂಮು ಡಿಕ್ರೀಸ್ ಆಗುತ್ತೆ. ಇಫ್ ಇನ್ ಕೇಸ್ 1 ಟೈಮ್ ನೀವು ಏನಾದ್ರು ಟ್ಯಾಪ್ ಮಾಡಿದಾಗ ನಿಮಗೆ ಸಾಂಗು ರಿವರ್ಸ್ ಹೋಗುತ್ತೆ. ದೆನ್ ನೆಕ್ಸ್ಟ್ ಇಲ್ಲಿ ಕೆಳಗಡೆ ನೀವು ನೋಡಿರ್ಬೋದು M/ ಮಾಡಿ ನಿಮಗೆ ಕಾಲಿಂಗ್ ಫಂಕ್ಷನ್ ಕೊಟ್ಟಿದ್ದಾರೆ. ಇದು ಏನು ಅಂತ ಅಂತಂದರೆ, ನೀವು ಇದನ್ನು ಮೋಡ್ ಚೇಂಜ್ ಮಾಡ್ಕೊಬೋದು. ಹೆಂಗೆ ಅಂತ ಅಂದರೆ, ಇಫ್ ಇನ್ ಕೇಸ್ ನೀವು ಏನಾದ್ರು ಸಾಂಗ್ ಕೇಳ್ತಾ ಇರ್ತೀರಾ, ಓಕೆ ನಂಗೆ ಯಾಕೋ ಸಾಂಗ್ ಇಂಟ್ರೆಸ್ಟ್ ಇಲ್ಲ ಅಂತ ಅಂದಾಗ ನೀವು ಇದರಲ್ಲಿ FM ಕೂಡ ಕೇಳ್ಬೋದು. ಇಲ್ಲಿ ಇಫ್ ಇನ್ ಕೇಸ್ ಏನಾದ್ರು ನೀವು 1 ಟೈಮ್ ಪ್ರೆಸ್ ಮಾಡಿದಾಗ ನೋಡಿದ್ರ FM ಮೋಡ್ ಆನ್ ಆಗುತ್ತೆ. FM ಮೋಡ್ ಆನ್ ಆಗುತ್ತೆ. ನೀವು ಇದರಲ್ಲಿ ನೀವು ಸ್ಟೇಷನ್ ಕೂಡ ಚೇಂಜ್ ಮಾಡ್ಬೋದು. ಇಲ್ಲಿ
ನೀವು ಸ್ಟೇಷನ್ನ ಈ ರೀತಿಯಾಗಿ ಚೇಂಜ್ ಮಾಡಿಕೊಂಡು ನೀವು ಎಫ್ ಎಮ್ ಕೂಡ ಕೇಳ್ಬೋದು. ದೆನ್ ನೆಕ್ಸ್ಟ್ ನಿಮ್ಗೆ ಯಾವುದಾದ್ರೂ ಕಾಲ್ಸ್ ಬರ್ತಾ ಇದೆ ಮೊಬೈಲಲ್ಲಿ ಅಂದಾಗ ನೀವು ಕಾಲ್ ಕೂಡ ರಿಸೀವ್ ಮಾಡ್ಬೋದು. ಹೇಗೆ ಅಂತ ಅಂದರೆ ಇದನ್ನು ನೀವು ಲಾಂಗ್ ಪ್ರೆಸ್ ಮಾಡಿದಾಗ ನಿಮಗೆ ಆಟೋಮೆಟಿಕ್ಕಾಗಿ ಕಾಲ್ ರಿಸೀವ್ ಆಗುತ್ತೆ, ನೀವು ಮಾತಾಡ್ಬೋದು. ಇವಾಗ ನಾನು ಈ ಸ್ಪೀಕರಿಂದ ಮೊಬೈಲ್ಗೆ ಕನೆಕ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಫಸ್ಟು ನೀವು ನಿಮ್ಮ ಮೊಬೈಲಲ್ಲಿ ಬ್ಲೂಟೂತ್ನ ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡ್ಮೇಲೆ ನಿಮಗೆ ಇಲ್ಲಿ ಡಿವೈಸಸ್ ತೋರಿಸುತ್ತೆ. ಈ ಇದರಲ್ಲಿ ನಿಮಗೆ ಈ ಬ್ಲೂಟೂತ್ ಸ್ಪೀಕರ್ದು ಮಾಡಲ್ ನೇಮ್ ತೋರಿಸುತ್ತೆ. ಇಲ್ಲಿ ನೋಡಿ, ZEB-prism ಅಂತ ತೋರಿಸ್ತಿದ್ದೀಲ್ಲ, ಈ ಇದಕ್ಕೆ ನೀವು ಕನೆಕ್ಟ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಕನೆಕ್ಟ್ ಮಾಡಿದ್ದೀನಿ, ಅದಕ್ಕೋಸ್ಕರ ಕನೆಕ್ಟೆಡ್ ಅಂತ ತೋರಿಸುತ್ತೆ. ದೆನ್ ನೆಕ್ಸ್ಟ್ ಇದರಲ್ಲಿ ನಾವು ಒಂದು ಸಾಂಗ್ ಪ್ಲೇ ಮಾಡೋಣ. ನೋಡಿದ್ರಲ್ಲ ಸಾಂಗ್ ಕ್ವಾಲಿಟಿ ಹೇಗಿದೆ ಅಂತ. ಈ ಸ್ಪೀಕರ್ ತುಂಬ ಚೆನ್ನಾಗಿದೆ. ನೀವು ಇದನ್ನು ಎಲ್ ಇಡಿ ಲ್ಯಾಂಪ್ ಲೈಟ್ ಆಗಿ ಕೂಡ ಯೂಸ್ ಮಾಡ್ಬೋದು. ನೀವು ಸಾಂಗ್ ಕೇಳ್ತಾ ಇರ್ತೀರ ಸ್ಪೀಕರ್ಲಿ, ಇಫ್ ಇನ್ ಕೇಸ್ ಏನೋ ಸ್ಪೀಕರ್ ಚಾರ್ಜಿಂಗ್ ಖಾಲಿ ಆಯಿತು ಅಂದರೆ ಈಗ ನೋಡೋದು ಅಂತಂದರೆ, ಇಲ್ಲಿ ನೋಡಿ ಆಲ್ರೆಡಿ ಸ್ಪೀಕರು ನಿಮ್ಮ ಮೊಬೈಲಲ್ಲಿ ಕನೆಕ್ಟ್ ಆಗುತ್ತೆ ಬ್ಲೂಟೂತ್ ಮುಖಾಂತರ. ನೀವು ಇಲ್ಲಿ ಮೇಲ್ ಬಂದರೆ ನಿಮಗೆ ಬ್ಲೂಟೂತ್ ಆಪ್ಷನ್ ಇದೆಯಲ್ಲ, ಅದ್ರ ಪಕ್ಕ ನಿಮಗೆ ಬ್ಯಾಟ್ರಿ ಸಿಂಬಲ್ ಥರ ಕೊಟ್ಟಿದ್ದಾರೆ. ನಿಮ್ಗೆ ಇದರಲ್ಲಿ ಚಾರ್ಜಿಂಗ್ ಎಷ್ಟಿದೆ ಅಂತ ಇದರಲ್ಲಿ ಗೊತ್ತಾಗುತ್ತೆ. ಇಫ್ ಇನ್ ಕೇಸ್ ಏನೋ ನಿಮ್ಗೆ ಖಾಲಿ ಆದಾಗ ಫುಲ್ಲು ಲೋ ಆಗಿರುತ್ತೆ, ಅವಾಗ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಸ್ಪೀಕರಲ್ಲಿ ಚಾರ್ಜಿಂಗ್ ಖಾಲಿ ಆಗಿದೆ ಅಂತ. ಈ ಸ್ಪೀಕರ್ನ ಬೆಲೆ ಬಂದು ನಿಮಗೆ 2499 ರೂಪಾಯಿಗೆ ಸಿಗುತ್ತೆ. ಇದನ್ನು ನೀವು ಆನ್ಲೈನಲ್ಲಿ ಕೂಡ ಬೈ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಹಾಗೂ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಕನ್ನಡ ಗಿಸ್ಬೋ.com ಪೇಜ್ಗೆ ಭೇಟಿ ನೀಡಿ. ನಾನು ಮಂಜುನಾಥ್, ಸೈನಿಂಗ್ ಆಫ್.